ನಮಸ್ಕಾರ. ಅರವಿಂದ ಮಾಲಗತ್ತಿ ಬಗ್ಗೆ ಒಂದು ಗೂಗಲಲ್ಲಿರೋ ಮಾಹಿತಿಯನ್ನು ನಾನು ಮೊದಲು ಕೊಟ್ಬಿಡ್ತೀನಿ. ಮತ್ತು ಯಾರು ಅವರದ್ದು ಕೃತಿಗಳ ಬಗ್ಗೆ ನೋಡೋಕ್ಕೆ ಬಯಸ್ತಿರೋ ಅವ್ರಿಗೂ ಕೂಡ ಒಂದು ದಾರಿ ಇದೆ, ಅದನ್ನು ನಾನು ಹೇಳ್ತೀನಿ. ಆಮೇಲೆ ಡಾಕ್ಟರ್ ಅರವಿಂದ ಮಾಲಗತ್ತಿ ಕನ್ನಡ ಸಾಹಿತ್ಯದಲ್ಲಿ ಒಂದು ಗಮನಾರ್ಹ ಹೆಸರು. ವಿಮರ್ಶೆ, ಸಂಶೋಧನೆ ಮತ್ತು ಸೃಜನಶೀಲ ಬರವಣಿಗೆಯ ಮೂಲಕ ಹೆಸರು ಮಾಡಿದವರು. ಕಾವ್ಯದ ಮೂಲಕ ಸಾಹಿತ್ಯ ಲೋಕಕ್ಕೆ ಪರಿಚಿತರಾದ ಇವರು ನಂತರ ಕವನ, ಕಾದಂಬರಿ, ಕಥೆ, ನಾಟಕ, ಸಂಶೋಧನೆ, ಸಂಪಾದನೆ, ಆತ್ಮಕಥೆ ಹೀಗೆ ಹಲವು ಸಾಹಿತ್ಯ ಪ್ರಕಾರಗಳಲ್ಲಿ ಸುಮಾರು 65 ಹೆಚ್ಚಿನ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಮತ್ತೊಂದು ಆಸಕ್ತಿಯ ಕ್ಷೇತ್ರ ಜಾನಪದ ಗಾಯಕರಾಗಿ ಹಾಡಿ ನಟರಾಗಿ ಅಪರೂಪಕ್ಕೆ ನಟಿಸಿದ್ದೂ ಇದೆ ಅಂತ ಇದೆ. ಇದು ಅವರು ಈಗ ಇರುವ ರೀತಿಯ ಚಿತ್ರ, ಈಗ ಇರುವ ರೀತಿಯ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವರ ಬಗ್ಗೆ ವಿವರಗಳಿವೆ. ಅರವಿಂದ ಮಾಲಗತ್ತಿ ಅವರ ಕೆಲವು ಕೃತಿಗಳು ಹಾಗೂ ಕೆಲವು ಬಿಡಿಬಿಡಿಯಾದ ಭಾಗಗಳು ಇಂಗ್ಲಿಷ್, ಹಿಂದಿ, ಮಲಯಾಳಂ, ಮರಾಠಿ, ತಮಿಳು, ಬೆಂಗಾಲಿ ಭಾಷೆಗೆ ಅನುವಾದಗೊಂಡಿವೆ. ಕನ್ನಡ ಸಾಹಿತ್ಯ ಪರಿಷತ್ತು ಡಾಕ್ಟರ್ ಅರವಿಂದ ಮಾಲಗತ್ತಿ ಅವರ ಬಗ್ಗೆ ಈಗಾಗಲೇ ಸಾಕ್ಷ್ಯ ಚಿತ್ರವನ್ನು ತಯಾರಿಸಿದೆ. ಅರವಿಂದ ಮಾಲಗತ್ತಿಯವರು 1-8-1956 ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಜನಿಸಿದರು. ತಂದೆ ಯಲ್ಲಪ್ಪ, ತಾಯಿ ಬಸವ. ಹುಟ್ಟೂರಿನಲ್ಲಿ ಪದವಿಯವರೆಗೂ ವ್ಯಾಸಂಗ ಮಾಡಿ ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಮತ್ತು PhD ಪದವೀಧರರಾದ ಇವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪನ ವೃತ್ತಿಯನ್ನು ಆರಂಭಿಸಿದರು. ಇವರ ಪತ್ನಿ ಧರಣಿದೇವಿ ಮಾಲಗತ್ತಿ, ಮಕ್ಕಳು ದಕ್ಷ ಮತ್ತು ಯಕ್ಷ. ಚೆನ್ನಾಗಿದೆಯಲ್ಲ ಎರಡು ಹೆಸರು ಗಂಡ್ಮಕ್ಕಳಿಗೆ, ದಕ್ಷ ಮತ್ತು ಯಕ್ಷ ಅಂತಿದ್ದಾರೆ. ಪ್ರಸ್ತುತ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದರು. ಆಮೇಲೆ ಪ್ರಸಾರಾಂಗದ ನಿರ್ದೇಶಕರಾಗಿದ್ದರು. ಈಗ ಅಲ್ಲೂ ನಿವೃತ್ತಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ ಅನೇಕ ಹುದ್ದೆಗಳನ್ನು ಅವರು ಅಲಂಕರಿಸಿರೋದನ್ನು ನಾನು ಮುಂದೆ ಓದ್ತೀನಿ. ಸಂಶೋಧನೆ ಮತ್ತು ಬೋಧನಾ ಅನುಭವ. ಸಂಶೋಧನಾ ಅನುಭವ 1980-1983 UGC ಶಿಷ್ಯವೇತನ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ. ಉಪನ್ಯಾಸಕರಾಗಿ 1983-1987 ಸರ್ಕಾರಿ ಮಹಾವಿದ್ಯಾಲಯ ಮಂಗಳೂರು. ಪ್ರವಾಚಕರು ಅಂದರೆ ಪಾಠ ಮಾಡೋರು, ಮೇಸ್ಟ್ರು ಅಂತ. 1987-1994 ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳೂರು. ಪ್ರಾಧ್ಯಾಪಕರಾಗಿ 1994 ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಮಾನಸ ಗಂಗೋತ್ರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಅಂತ ಮಾಡಬೇಕು. ಸಲ್ಲಿಸುತ್ತಿದ್ದಾರೆ ಆಗೋದಲ್ಲ. ಮತ್ತು ಕವನ ಸಂಕಲನಗಳ ಹೆಸರಿವೆ. ಇಲ್ಲೇನು ಬಹುಶಃ ಮುದ್ರಣ ದೋಷ ಇದೆ, ಬೇರೆ ಕಡೆ ಎಲ್ಲರೂ ಸಿಗುತ್ತಾ ಅಂತ ನೋಡಿದೆ, ಎಲ್ಲೂ ಸಿಗ್ತಾ ಇಲ್ಲ. ಅದಕ್ಕೆ ನಾನೇ ತಿದ್ದೋಣ ಅಂತ ಅಂದ್ಕೊಂಡಿದ್ದೀನಿ. ಕವನ ಸಂಕಲನಗಳು ಮೂಕನಿಗೆ ಬಾಯಿ ಬಂದಾಗ, ಇದು 1982. ಕಪ್ಪು ಕಾವ್ಯ, ಇದು 1985. ಮೂರನೇ ಕಣ್ಣು 1996. ನಾದ ನಿನಾದ 1999. ಅನಿಲ ಆರಾಧನಾ ಅನ್ನು ಸಂಯುಕ್ತ ಕಾವ್ಯ ಅಂತ ಹೇಳ್ತವೆ. ಅಂದರೆ ಮಹಾಕಾವ್ಯನೂ ಅಲ್ಲ, ಖಂಡಕಾವ್ಯನೂ ಅಲ್ಲ ಅನ್ನೋ ಥರ. ಇದು 2002. ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ ಅನ್ನೋದು 2003. ಚಂಡಾಲ ಸ್ವರ್ಗಾರೋಹಣಂ ಅನ್ನೋದು 2003. ಆಯುಧ ಕವಿತೆಗಳು 2004. ವಿಶ್ವತೋಮುಖ ಅನ್ನೋದು 2010. ಹೂ ಬಲುಭಾರ ಅನ್ನೋದು 2010. ಸಹಸ್ರಾಕ್ಷಿ ಅನ್ನೋದು 2012. ಅನಿಲ ಆರಾಧನಾ ಅಂತಿದೆ. ಅನಿಲ ಅನ್ನಲ್ಲ ಯಾರು, ಅನಿಲ ಆರಾಧನಾ ಆಗಬೇಕು. ಅದು ಸಂಯುಕ್ತ ಕಾವ್ಯ 2002. ಆಮೇಲೆ ಮಾ ಕಾವ್ಯ ಅಂತಿದೆ, ಅದು ಕೊನೆಯಲ್ಲ ಹೇಳ್ತೀನಿ ಅದೇನು ಅಂತ. ಇದು ಮೊನ್ನೆ ಬಿಡುಗಡೆ 2013 ಆಗಿರೋದನ್ನು ಈಗ ಬಿಡುಗಡೆ ಮಾಡ್ತಿದ್ದಾರೆ. ಅದು ಕೊನೆಯಲ್ಲಿ ನಾನು ಬರ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಫೇಸ್ಬುಕ್ಕಲ್ಲಿ ಬಂದಿತ್ತು. ಅದನ್ನು ನಾನು ಅದು ಹೇಳ್ತೀನಿ, ಅದೇ ಇರಬೇಕು. ಇದು ಬರೀ ಮಾ ಕಾವ್ಯ ಅಂತ ಇರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. 2013. ಇದು ಅಷ್ಟೇ. ರೂ ನಿಷೇಧ ಚಕ್ರ ಕಾವ್ಯ ಅಂತಿದೆ. ರೂ ನಿಷೇಧ ಅಂದರೆ ಏನು? ರೂ ಅಂದರೆ ರೂಪಾಯಿ ಅಂತನಾ? ಇರಲಾರ್ದು. ರೂಪ ನಿಷೇಧ ಅಂತ ಮಾಡ್ಕೊಳ್ಳೋಣವೇ, ಅಥವಾ ರೂ ನಿಷೇಧ ಅಂತಲೇ ಇಟ್ಕೊಂಡ್ಬಿಡೋಣ. ಯಾಕೆಂದರೆ ಮಾ ಕಾವ್ಯ ಅಂತ ಬರೆದವರು, ಟೈಪ್ ಮಾಡಿದವರು ಕೆಳಗಡೆ ರೂ ನಿಷೇಧ ಅಂತ ಮಾಡಿದ್ದಾರೆ ಅಂತ ಅಂದ್ಕೊಂಬಿಡೋದು 2017. ಇದು ಕಥಾ ಸಂಕಲನಗಳು ಮುಗಿಯದ ಕಥೆಗಳು 2000 ಬರೆದಿದ್ದು. ಕಾದಂಬರಿ ಕಾರ್ಯ ಅಂತ ಇದು ಸಾಕಷ್ಟು ಹೆಸರು ಮಾಡಿ ಅನುವಾದ ಮತ್ತು ಬೇರೆ ಬೇರೆ ರೂಪಗಳನ್ನು ತಾಳಿದೆ ಅಂತ ಹೇಳ್ತಾರೆ. 1988. ನಾಟಕಗಳು ಮಸ್ತಕಾಭಿಷೇಕ 1984. ಸಮುದ್ರದೊಳಗಣ ಉಪ್ಪು 1999. ಆಮೇಲೆ ಮುಚುಬದ ಮುಖ ಅಂತ ಇದೆ. ಇದು ಮುಚುಬದ ಮುಖ ಅಂದರೆ ಮುಚುಬ ಅಂತ ಏನಾದ್ರು ಪದ ಇದೆಯೇ,
ಹಾಗಾಗಿ ಮುಚ್ಚಿದ ಮುಖ ಅಂತ ಮಾಡಲ ಅಥವಾ ಮುಚ್ಚದ ಮುಖ ಅಂತ ಮಾಡೋಣ. 2015 ಹೊಸ ಬ್ರಾಹ್ಮಣ ಸನ್ಯಾಸಿ 2017 ನಾಟಕಗಳು. ಪ್ರವಾಸ ಕಥನ ಚೀನಾದ ಧರಣಿಯಲ್ಲಿ, ಧರಣಿ ಅಂತಂದರೆ ಭೂಮಿ ಅಂತ, ಅಲ್ಲಿ ಹೋದ ಪ್ರವಾಸ ಹೋದಾಗ 2011. ಅವರ ಆತ್ಮಕಥನ ಗೌರ್ಮೆಂಟ್ ಬ್ರಾಹ್ಮಣ, ಇದು ತುಂಬ ಸುದ್ದಿ ಮಾಡಿದೆ ಪ್ರಜಾವಾಣಿನಲ್ಲಿ. ನಾನು ಏನೂ ಬರೆದಂಗೆ ನೆನಪು, ಅಸ್ಪಷ್ಟವಾಗಿ ನೆನಪು, ನೆನಪಾಗೋದಿಲ್ಲ. ಇದು ಈಗಾಗಲೇ ಚಲನಚಿತ್ರವಾಗಿದೆ ಥರ ಇದು ನನಗೆ ಹೊಸ ವಿಷಯ. 1994 ಬರೆದಿದ್ದು ಗೌರ್ಮೆಂಟ್ ಬ್ರಾಹ್ಮಣ, ಇದು ತುಂಬ ಚರ್ಚಿತವಾದಂತಹ ಕೃತಿ. ಆಮೇಲೆ ಗೌರ್ಮೆಂಟ್ ಬ್ರಾಹ್ಮಣ ಅಂದರೆ ಏನು ಅಂದರೆ, ಎಸ್ ಸಿ ಎಸ್ ಟಿ, ಈಗ ಮೀಸಲಾತಿ ಕೊಡ್ತಾರಲ್ವ ಎಸ್ ಸಿ ಎಸ್ ಟಿಗೆ, ಯಾರು ಕೊಡೋದು? ಸರ್ಕಾರ. ಸೊ ಸರ್ಕಾರದ ದೃಷ್ಟಿಯಿಂದ ಶ್ರೇಷ್ಠವಾದ ಜಾತಿ ಯಾವುದು? ಎಸ್ ಸಿ ಎಸ್ ಟಿ. ಹಾಗಾದರೆ ನಮ್ಮ ಸನಾತನ ಧರ್ಮದ ಪ್ರಕಾರ ಶ್ರೇಷ್ಠವಾದ ಜಾತಿ ಯಾವುದಾಗಿತ್ತು ಅಂತ ಎಲ್ಲರೂ ಹೇಳ್ತಾರೆ, ಆಗಿತ್ತು ಬಿಟ್ಟಿತ್ತು ಗೊತ್ತಿಲ್ಲ, ಬ್ರಾಹ್ಮಣ ಅಂತಿದೆ ಅಲ್ವಾ, ಅದರಿಂದ ಗೌರ್ಮೆಂಟ್ ಬ್ರಾಹ್ಮಣ ಅಂತ ಹೇಳಿ ತಮ್ಮ ಇವರೆಲ್ಲ ಎಷ್ಟು ದೊಡ್ಡ ದೊಡ್ಡ ಹುದ್ದೆನ ಅಲಂಕರಿಸೋದ ಮೇಲೂ ಅದು ಯಾಕೆ ಆ ಜಾತಿ ಬಗ್ಗೆ ಇವರೆಲ್ಲ ಹಿಂಗೆ ಬರ್ಕೊಳ್ತಾರೆ, ಅಷ್ಟೊಂದು ತಲೆಯಲ್ಲಿ ಊರಿದೆಯಾ, ಯಾಕೆ ಹೀಗೆ ಅಂತ ನನಗೊಂದು ತುಂಬ ಡೌಟ್ ಇದೆ. ಯಾಕೆ ಹೀಗೆ, ಯಾವುದು ಬೇರುಗಳನ್ನು ಕಳ್ಕೊಳ್ಳಾರ ಇವರು ಅಂತ ಅನ್ನುವಂಥದ್ದು, ಬೇರುಗಳನ್ನು ಕಳ್ಕೊಂಡವರೇ ಬ್ರಾಹ್ಮಣರು ಅಂತ ನನಗೆ ವೈಯಕ್ತಿಕವಾಗಿ ಅನಿಸೋದು. ಯಾಕೆ ನಾವು ಯಾವತ್ತೂ ಅದರಲ್ಲಿ ಮಾತಾಡೋಕ್ಕೆ ಹೋಗಲ್ಲ ಬಿಡಿ. ಅದು ಗೌರ್ಮೆಂಟ್ ಬ್ರಾಹ್ಮಣ ತುಂಬ ಪ್ರಸಿದ್ಧವಾದ ಕೃತಿ, ಇವ್ರ ಬಗ್ಗೆ ಕೇಳಿದ್ರೆ ಮುಕ್ಕಾಲ್ಪಾಲು ಅದರ ಬಗ್ಗೆ ಕೇಳ್ಬೋದು, ಅಥವಾ ಕಾರ್ಯ ಅನ್ನೋ ಕಾದಂಬರಿ ಬಗ್ಗೆ. ಸಂಶೋಧನಾತ್ಮಕ ವಿಮರ್ಶೆಗಳು, ಕನ್ನಡ ಸಾಹಿತ್ಯ ಮತ್ತು ದಲಿತ ಯುಗ, ದಲಿತ ಪ್ರಜ್ಞೆ, ಸಾಹಿತ್ಯ, ಸಮಾಜ ಮತ್ತು ಸಂಸ್ಕೃತಿ, ಸಾಂಸ್ಕೃತಿಕ ದಂಗೆ, ಬೆಂಕಿ ಬೆಳದಿಂಗಳು, ದಲಿತ ಸಾಹಿತ್ಯ ಪ್ರವೇಶಿಕೆ, ಅಂತರ್ಜಾತೀಯ ವಿವಾಹ ಎಷ್ಟು ಪ್ರಗತಿಪರ, ಪುನಃ ಪ್ಯಾಕ್ಟ್ ಮತ್ತು ದಲಿತರತ್ತ ಸಾಗಬೇಕು, ಭೀಮಾ ನಡೆಯಬೇಕು, ಭೀಮಾ ಅಂದರೆ ಅಂಬೇಡ್ಕರ್ ಅಂತ ಅರ್ಥ, ಸಾಹಿತ್ಯ ಸಾಕ್ಷಿ, ದಲಿತ ಸಾಹಿತ್ಯ ಪರ್ವ, ದಲಿತ ಸಾಹಿತ್ಯ, ಸಾಹಿತ್ಯ ಕಾರಣ, ದಲಿತ ಮಾರ್ಗ, ಮೌಢ್ಯ ನಿಷೇಧದ ಗುದ್ದಾಟಗಳು, ಚುಟುಕು ಚಿಂತನ, ದಲಿತ ಸಾಹಿತ್ಯ ಯಾನ, ಇವಿಷ್ಟು. ಜಾನಪದ ಕೃತಿಗಳು ಅಣಿ ಪೀಣಿ ಅಂತಿದೆ, ಆಣಿ ಪೀಣಿ ಆಗಬೇಕದು ಅನಿಸುತ್ತೆ ಅಲ್ವಾ, ಪೀಣಿ ಆಣಿ ಸರಿ ಹೋಗುತ್ತೆ, ಅಣಿ ಪೀಣಿ ಅಂದರೆ ಹೇಗಾಗುತ್ತೆ, ಆಣಿ ಪೀಣಿ ಅಂತ ಅದೊಂದು ಆಟ ಅದು. 1982 ಜಾನಪದ ವ್ಯಾಸಂಗ, 1985 ಜಾನಪದ ಶೋಧ, 1980 ತುಳುವರ ಅಟಿಕಳಂಚ ಅಂತರ್ದೃಷ್ಟಿಯ ಸಂಶೋಧನೆ, ಅದು ಒಂದು ತುಳುವರ ಒಂದು ನೃತ್ಯ ಅಥವಾ ನಾಟಕಕ್ಕೆ ಸಂಬಂಧಪಟ್ಟಿದ್ದದು. 1993 ಭೂತಾರಾಧನೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಿಂತನೆ, 1991 ಪುರಾಣ ಜಾನಪದ ಮತ್ತು ದೇಶೀಯವಾದ, 1998 ಸಹ ಬರವಣಿಗೆ ಅಂದರೆ ಕೊರಗ ಜನಾಂಗ ಒಂದು ವಿಶ್ಲೇಷಣಾತ್ಮಕ ಅಧ್ಯಯನ ಅನ್ನೋದು ಬೇರೆಯವ್ರ ಜೊತೆ ಸೇರಿ ಸಂಪಾದನೆ ಮಾಡಿರೋದು. 1991 ವಯಸ್ಕರ ಶಿಕ್ಷಣ ಸಮಿತಿಯಲ್ಲಿ ಇದ್ದಾಗ ಅವರು ಬರೆದ ಕೃತಿಗಳು ಜನಪದ ಆಟಗಳು ಅಂತ 1993 ತಾಳಿಕೋಟೆ ದ್ಯಾಮವ್ವ ಅನ್ನೋದು 1995 ಪಿ ಹೆಚ್ ಡಿ ಮಹಾಪ್ರಬಂಧ ಉತ್ತರ ಕರ್ನಾಟಕದ ಜನಪದ ಆಟಗಳು ಅನ್ನೋದು, ಅದ್ರ ಬಗ್ಗೆನೇ ಅಷ್ಟೊಂದು ಕೆಲಸ ಮಾಡಿದ್ದಾರೆ. ಇವರು ಸಂಪಾದನೆ ಮಾಡಿದ ಕೃತಿಗಳು 4 ದಲಿತೀಯ ಕಾದಂಬರಿಗಳು, ಅಂಬೇಡ್ಕರ್ ವಿಚಾರಧಾರೆ, ಅಂಬೇಡ್ಕರ್ ವಾದ ಸಂವಾದ, ಗೋಮಾಳದಿಂದ ಗಂಗೋತ್ರಿಗೆ, ದಲಿತ ಸಾಹಿತ್ಯ ನೆಲೆ ಹಿನ್ನೆಲೆ, ಕನ್ನಡ ಗ್ರಂಥೋದ್ಯಮ, ಜಾನಪದ ಸೈದ್ಧಾಂತಿಕ ಪ್ರಜ್ಞೆ ಮತ್ತು ದೇಶೀವಾದ, ಜಾನಪದ ಮೂಲ ತತ್ವಗಳು, ಕಾದಂಬರಿಗಳ ವಿಮರ್ಶೆ, ಮಲೆಮಹದೇಶ್ವರ, ಇಷ್ಟು ಸಂಪಾದನೆ. ಮಲೆಮಹದೇಶ್ವರ ಮಹಾಕಾವ್ಯ ಅದು. ಸಹ ಸಂಪಾದನೆನ ಸಮಾವೇಶ ಬೇವು ಬೆಲ್ಲ ಅಂತ ಹೇಳಿ ಇನ್ನೊಬ್ಬ ಬೇರೆಯವ್ರ ಜೊತೆ ಸೇರಿ ವಿಶ್ವಕೋಶ ಮತ್ತು ಬೃಹತ್ ಗ್ರಂಥಗಳ ಪ್ರಧಾನ ಸಂಪಾದಕರಾಗಿದ್ದರು ಇವರು. ಕನ್ನಡ ವಿಶ್ವಕೋಶ 14 ಸಂಪುಟಗಳು ಸಿಡಿ ರೂಪದಲ್ಲಿ, ಕನ್ನಡ ವಿಷಯ ವಿಶ್ವಕೋಶ ಕರ್ನಾಟಕ ಪರಿಷ್ಕೃತ ರೂಪ, ಕನ್ನಡ ವಿಷಯ ವಿಶ್ವಕೋಶ ಜಾನಪದ ಸಂಪುಟ, ಕನ್ನಡ ವಿಷಯ ವಿಶ್ವಕೋಶ ಪ್ರಾಣಿ ವಿಜ್ಞಾನ, ಎಪಿಗ್ರಫಿಯ ಕರ್ನಾಟಕ 12 ಸಂಪುಟಗಳು, ಕುವೆಂಪು ಕೃತಿ ವಿಮರ್ಶೆ, ಸೀಮಾತೀತ ಕನ್ನಡ ಸಾಹಿತ್ಯ ಚರಿತ್ರೆ 6 ಸಂಪುಟಗಳು. ನಿರ್ವಹಿಸಿರುವ ಜವಾಬ್ದಾರಿ ಹುದ್ದೆಗಳು ಅಂತಿದೆ. ಇದು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದರೂ ಇಸ್ವಿ ಎಲ್ಲ ಬೇಡ, ಯಾಕೆ ಅಂತಂದರೆ ಎಷ್ಟು ಅಂತ ನೆನಪಿಟ್ಕೊಳ್ಳೋಕ್ಕಾಗತ್ತೆ. ಮಂಗಳೂರು ವಿಶ್ವವಿದ್ಯಾನಿಲಯ, ಪ್ರಸಾರಾಂಗದ ನಿರ್ದೇಶಕರು ಮೈಸೂರು ವಿಶ್ವವಿದ್ಯಾನಿಲಯ, ಕುವೆಂಪು ಕನ್ನಡಾದ್ಯ ಸಂಸ್ಥೆ ನಿರ್ದೇಶಕರು ಅದನ್ನು ಹೇಳಲಾಗಿದೆ, ಗೌರವ ನಿರ್ದೇಶಕರು ಮೈಸೂರು ವಿಶ್ವವಿದ್ಯಾನಿಲಯದ ಜಾನಪದ ವಸ್ತು ಸಂಗ್ರಹಾಲಯಕ್ಕೆ, ಪುಸ್ತಕ ಸಗಟು ಖರೀದಿ ಸಮಿತಿ ಸದಸ್ಯರಾಗಿದ್ದರು, ಜನಪ್ರಿಯ ಪುಸ್ತಕ ಮಾಲಿಕೆ ಪ್ರಕಟಣಾ ಸಮಿತಿ ಸದಸ್ಯರು, ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು, ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು, ಸರಸ್ವತಿ ಸಮ್ಮಾನ ಪ್ರಶಸ್ತಿಯ ಜೈನ ಪರಿಷತ್ ಕಮಿಟಿ ಸದಸ್ಯರು, ಪಠ್ಯಪುಸ್ತಕ ಸಮಿತಿ ಸದಸ್ಯ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯಕಾರಿ ಸಮಿತಿ ಸದಸ್ಯ, ಚಲನಚಿತ್ರ ಪರಿಶೀಲನಾ ಮತ್ತು ಆಯ್ಕೆ ಸಮಿತಿ ಸದಸ್ಯ,
ಬಿಜಾಪುರ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, ಮೈಸೂರು ದಸರಾ ಕವಿಗೋಷ್ಠಿ ಅಧ್ಯಕ್ಷತೆ, ರಾಜ್ಯ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, ಗೋಕಾಕ್ ಚಳುವಳಿಯಲ್ಲಿ ಕನ್ನಡ ಹೋರಾಟಕ್ಕಾಗಿ ಬೆಳಗಾವಿ ಹಿಂಡಲಗ ಬಂದಿಖಾನೆಯಲ್ಲಿ ವಾಸ ಆಗ್ಬಿಡಿ, ತುಂಬ ಜನ ಜೈಲಿಗೋಗಿ ಬಂದರು. ಅಮೆರಿಕ ನಾವಿಕ ಸಮ್ಮೇಳನದಲ್ಲಿ ಅತಿಥಿಯಾಗಿ ಉಪನ್ಯಾಸ, ನಾರ್ತ್ ಅಮೆರಿಕಾ ವಿಶ್ವಕನ್ನಡ ಸಮಾವೇಶ ಲಾಸ್ ಏಂಜಲೀಸ್ನಲ್ಲಿ, ಚೀನಾದ ಹ್ಯಾಂಗ್ಹುಯಿ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು, ಅದಾಗಲೇ ಓದ್ದೆ ಅಲ್ಲ. ಪ್ರಸ್ತುತ ಕನ್ನಡ ಪ್ರಾಧ್ಯಾಪಕರಾಗಿ ಇಲ್ಲ ಇಲ್ಲ, ಅದೆಲ್ಲ ನಿವೃತ್ತರಾಗಿದ್ದಾರೆ ಅಂತ ಬರೆದ್ಬಿಡಿ. ಸೇವೆ ಸಲ್ಲಿಸುತ್ತಿದ್ದಾರೆ, ಎಷ್ಟು ಹಿಂದೆ ಮಾಡಿದ್ದು ಇದಾದರೆ. ಏಕೆಂದರೆ ಮತ್ತು ಇನ್ನು ಪತ್ರಿಕಾ ವಲಯದಲ್ಲಿ ಅವರ ಸಾಹಿತ್ಯ ಸಂಗಾತಿ ಪತ್ರಿಕೆ ಸಂಪಾದಕರು, ಫೋಕ್ಲೋರ್ ನ್ಯೂಸ್ ಲೆಟರ್ ಸಂಪಾದಕ ಬಳಗದ ಸದಸ್ಯರು, ವಿದ್ಯಾರ್ಥಿ ಭಾರತಿ ಪತ್ರಿಕೆಯ ದ್ವೈಮಾಸಿಕದ ಸಂಪಾದಕ ಸಮಿತಿ ಸದಸ್ಯರು, ವಿಶ್ವಸಂಪದ ಮಾಸಪತ್ರಿಕೆಯ ಸಂಪಾದಕ ಸಮಿತಿ ಸದಸ್ಯರು, ಪ್ರಬುದ್ಧ ಕರ್ನಾಟಕ ತ್ರೈಮಾಸಿಕ ಸಂಪಾದಕ ಸಮಿತಿಯ ಅಧ್ಯಕ್ಷರು, ಮಾನವಿಕ ಕರ್ನಾಟಕ ತ್ರೈಮಾಸಿಕ ಸಂಪಾದಕ ಸಮಿತಿಯ ಅಧ್ಯಕ್ಷರು. ಇವರ ಮೇಲೇ ಪುಸ್ತಕಗಳು ಬಂದಿವೆ ಅಂತೆ, ಮಾಲಗತ್ತಿ ಅವರ ಸಾಹಿತ್ಯ ಕುರಿತ ಕೃತಿಗಳು. ಇದನ್ನು ಸ್ವಲ್ಪ ಸ್ವಲ್ಪ ಓದ್ತೀನಿ, ತುಂಬ ಉದ್ದುದಕ್ಕಿದೆ. ಕಾರ್ಯ ಅನ್ನುವ ಕಾರ್ಯ ವಿಮರ್ಶಾಲೋಕ ಅನ್ನೋದು ಕಾರ್ಯ ಅನ್ನೋ ಕಾದಂಬರಿ ಮೇಲೆ ಬರೆದಿದ್ದು, ಅದಕ್ಕೆ ಇದನ್ನು ಅರ್ಜುನ ಗೋಳಸಂಗಿ ಬರೆದಿದ್ದಂತೆ. ನೋವು ಹೆತ್ತ ಪ್ರೀತಿ ಇದು ಗೌರ್ಮೆಂಟ್ ಬ್ರಾಹ್ಮಣ ಕೃತಿಯ ಮೇಲೆ ಬರೆದಂಥ ಲೇಖನಗಳ ಸಂಕಲನ, ಅಪ್ಪಗೆರೆ ಸೋಮಶೇಖರ್ ಮತ್ತು ಡಾಕ್ಟರ್ ಮಲ್ಲಿಗೆಹಳ್ಳಿ ನರೇಂದ್ರ ಕುಮಾರ್ ಬರೆದಿರೋದು. ಪ್ರೊಫೆಸರ್ ಅರವಿಂದ್ ಮಾಲಗತ್ತಿ ಅವರ ಮಾರ್ಗ ಸಾಹಿತ್ಯ ಅನ್ನೋದು ಕೇಶವ್ ಶರ್ಮಾ ಬರೆದಿರೋದು. ಪ್ರೊಫೆಸರ್ ಅರವಿಂದ್ ಮಾಲಗತ್ತಿ ಅವರ ಸಾಹಿತ್ಯ ಚಿಂತನೆ ಅನ್ನೋದು ಡಾಕ್ಟರ್ ಶಂಕರೇಗೌಡ ಬರೆದಿರೋದು. ಅರವಿಂದ್ ಮಾಲಗತ್ತಿ ಅವರ ಕಾವ್ಯಾನುಸಂಧಾನ ಅನ್ನೋದು ಕುಶಾಲ ಬರಗೂರು ಬರೆದಿರೋದು. ಶಾರದೆ ಕುಣಿಸಿದ ಕವಿ ಅನ್ನೋದನ್ನು ಎಚ್ ಎಸ್ ಕೆ ಬರೆದಂತಹ ಒಂದು ಅಂಕಣ ಇರಬೇಕು ಅಂದ್ಕೊಳ್ತೀನಿ. ಪಗಡೆಯ ಕೌದಿಯಲ್ಲಿ ದೀಪಗಳು ಬೆಳಗಿ ಅನ್ನೋದು ಡಾಕ್ಟರ್ ಡಿ ಎಸ್ ಶಶಿಕಲಾ ಬರೆದಿರೋದು, ಸ್ತ್ರೀವಾದಿ ಅಧ್ಯಯನ ಅಂತೆ ಅದು. ಆಮೇಲೆ ಕಾವ್ಯ ಮಂಥನ ಅನ್ನೋದನ್ನು ಅರ್ಜುನ್ ಗೋಳಸಂಗಿ ಬರೆದಿದ್ದಾರೆ. ಮಾಲಗತ್ತಿ ಮತ್ತು ಮಥನ ಅನ್ನೋದನ್ನು ಅಜ್ಜಿ ಎಸ್ ಭಟ್ಟ ಬರೆದಿದ್ದಾರೆ. ವಾದ ವಾಗ್ವಾದ ಸಂವಾದ ಅನ್ನೋದನ್ನು ಬಿಸ್ಲೇಹಳ್ಳಿ ಪ್ರಭು ಬರೆದಿದ್ದಾರೆ. ಇವರಿಗೆ ಸಂದಿರುವ ಪ್ರಶಸ್ತಿ ಮತ್ತು ಪುರಸ್ಕಾರಗಳು: ದೇವರಾಜ್ ಬಹದ್ದೂರ್ ಪ್ರಶಸ್ತಿ, ನರಸಿಂಹಯ್ಯ ಪುರಸ್ಕಾರ, ಶ್ರೀಕೃಷ್ಣ ಆಲ್ನಹಳ್ಳಿ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸಂಕ್ರಮಣ ಪ್ರಶಸ್ತಿ, ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ, ಕರ್ನಾಟಕ ಜಾನಪದ ಟ್ರಸ್ಟ್ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಜಿ ಶಂಪ ಜಾನಪದ ಪ್ರಶಸ್ತಿ. ಸ್ವಲ್ಪ ಸ್ವಲ್ಪ ಹೇಳ್ತೀನಿ, ಅದು ಯಾವುದಕ್ಕೆ ಇಸ್ವಿ ಎಲ್ಲ ಕೊಟ್ಟಿದ್ದಾರೆ, ಅದು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ. ಈ ಎಸ್ ವಿ ಆ ಇಸ್ವಿ ಆ ಇಸ್ವಿ ಎಲ್ಲ ಸೇರಿಕೊಂಡು ನೀವು ಆಮೇಲೆ ನೀವು ಏನು ಮಾಡಬಹುದು ಅಂತ ನಾನು ಹೇಳ್ತೀನಿ. ಒಂದಷ್ಟು ಪ್ರಶಸ್ತಿಗಳನ್ನು ಇವರು ತಿರಸ್ಕರಿಸಿದಾರಂತೆ, ಸ್ವೀಕರಿಸದ ಘೋಷಿತ ಪ್ರಶಸ್ತಿಗಳು. ಇವರು ಪ್ರಶಸ್ತಿ ಬರೀದೇ ಪತ್ರಿಕೆಗೆ ಬಂದ್ಬಿಡುತ್ತೆ, ಹೋಗಿ ತೊಗೊಳ್ಳೋದೇ ಇಲ್ಲ. ತೇಜಸ್ವಿನ ಹಾಗೆ ಮಾಡ್ತಿದ್ರು, ಪಂಪ ಪ್ರಶಸ್ತಿನೇ ಹೋಗಿ ತೊಗೊಳ್ಳಿಲ್ಲ ಅವರು. ಆದ್ದರಿಂದ ಹಿಂದಿ ಮರ್ದಾನ್ ಪ್ರಶಸ್ತಿ ತಗೊಂಡಿಲ್ವಂತೆ, ಇಂಟರ್ನ್ಯಾಷನಲ್ ಲೀಡರ್ಶಿಪ್ ಅವಾರ್ಡ್ ತಗೊಂಡಿಲ್ಲ, ಶಿಕ್ಷಣ ರತ್ನ ಪ್ರಶಸ್ತಿ ತಗೊಂಡಿಲ್ಲ, ರಾಷ್ಟ್ರೀಯ ಗೌರವ ಪ್ರಶಸ್ತಿ ತಗೊಂಡಿಲ್ಲ, ಬೆಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಪ್ರಶಸ್ತಿ ತಗೊಂಡಿಲ್ಲ, 2010 ನ್ಯಾಷನಲ್ ಅಕಾಡೆಮಿ ಪ್ರಶಸ್ತಿ ತಗೊಂಡಿಲ್ಲ ಅಂತ ಹೇಳಿ, ಅದು ಒಂದು ರೀತಿ ಇದೆ ಅಲ್ವಾ, ಭಾಳ ಹೆಮ್ಮೆ ಅಂತ ಪ್ರಶಸ್ತಿಗಳನ್ನು ತಿರಸ್ಕರಿಸೋದು. ದೇವನೂರು ಮಹಾದೇವ ಕೂಡ ಮಾಡಿದರು ಹಾಗೆ. ಏಕೆ ಮಾಡಿದ್ದಾರೆ ಅಂದರೆ, ಅವರು ಕನ್ನಡ ಎಲ್ಲಿವರೆಗೂ ಕನ್ನಡ ಶಿಕ್ಷಣ ಮಾಧ್ಯಮ ಆಗೋದಿಲ್ವೋ ಅಲ್ಲಿವರೆಗೂ ನಾನು ಇವರು ಕರ್ನಾಟಕ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರ ಕೊಡೋ ಪ್ರಶಸ್ತಿನ ತೊಗೊಳ್ಳಲ್ಲ ಅಂತ ವಾಪಸ್ ಕೊಟ್ಟಿದ್ದರು. ಆಮೇಲೆ ಬುಕ್ ಬ್ರಹ್ಮದಲ ಅರವಿಂದ ಮಾಲಗತ್ತಿ ಅಂತ ಅವ್ರ ಬಗ್ಗೆ ಒಂದು ಲೇಖನ ಇದೆ, ಮತ್ತು ಅರವಿಂದ ಮಾಲಗತ್ತಿ ಅವರ ಆಯ್ದ ಕವಿತೆಗಳು ಅಂತ ಒಂದು ಲೇಖನ ಇದೆ, ಮತ್ತು ಒಂದು ಕಾದಂಬರಿ ಅವರದು ಅಷ್ಟೊತ್ತಿಂದ ಹೇಳ್ತಾ ಇದ್ದೇನೆ, ಒಂದು ಕಾದಂಬರಿ ಹೆಸರು ಕಾದಂಬರಿ ಬಗ್ಗೆ. ಅದರದ್ದು ಮುಖಪುಟ ನನಗೆ ಸಿಕ್ತು, ಕ್ರೌರ್ಯ ಅಂತ. ಬಹುಶಃ ಮುಖ್ಯವಾದ ಅಂದ್ಕೊಳ್ತೀನಿ, ಅರವಿಂದ್ ಮಾಲಗತ್ತಿ ಅವರ ನೀವು ದೇವರಾಗಿ ಅನ್ನೋ ಪುಸ್ತಕ ಬಿಡುಗಡೆ ಬಗ್ಗೆ ಯಾವಾಗ ಇದು 2021. ಆಮೇಲೆ ಸೀಮಾತೀತ ವಿಮರ್ಶೆ ದೂರ ಮಾಡುವುದು ಸಲ್ಲ. ಸೀಮಾತೀತ ಅಂದರೆ ಏನು ಅಂತ ನನಗೂ ಗೊತ್ತಾಗಲಿಲ್ಲ. ಅದೇನು ಹಿಂದೆ ಕೂಡ ಒಂದಿನ ಬಂತು, ಸಾಹಿತ್ಯ ಚರಿತ್ರೆನೇ ಬರೆದಿರೋಂತಲ್ಲ ಇವರು, ಸೀಮಾತೀತ ಸಾಹಿತ್ಯ ಚರಿತ್ರೆ ಅಂತ. ಹೀಗೆ ಅವ್ರ ಬಗ್ಗೆ ಇನ್ನೂ ತುಂಬ ಇದೆ. ನೀವು ದೇವರಾಗಿ ಎನ್ನುವ ಪುಸ್ತಕದ ಬಗ್ಗೆ ಕೂಡ ಇಲ್ಲ, ಎರಡು ಪುಸ್ತಕ ಒಟ್ಟಿಗೆ ಕೊಟ್ಟಿದ್ದಾರೆ, ಅವರು ಎರಡು ಪುಸ್ತಕಗಳ ಫೋಟೋನ ಒಟ್ಟಿಗೆ ಕೊಟ್ಟಿದ್ದಾರೆ, ನೀವು ದೇವರಾಗಿ ಒಂದು, ಕ್ರೌರ್ಯ ಒಂದು. ಬಹುಶಃ ಸಾಕು ಅಂದ್ಕೊಳ್ತೀನಿ, ಯಾಕೆಂತಂದರೆ ಇವ್ರದ್ದೊಂದು ಬರಹ ಓದೆ, ಅದೇನು ತುಂಬ ಮುಖ್ಯವಾದ ಬರಹ ಅಂತ ನನಗೆ ಅನ್ನಿಸ್ತು. ಯಾಕೆಂದು ನಾನು ಹೇಳ್ತೀನಿ, ಅದೇನು ಗೊತ್ತಾ, ಅದು ಕಾವ್ಯ ಓದಿದ್ನಲ್ಲ, ಅದು ಇದೇನೇನು ಮಹಾಕಾವ್ಯ ಅಂತ
ಯವ್ವ ತಾಯವ್ವ ಮಹಾಗೀತೆ ಅಂತ ಒಂದು ಕಾವ್ಯ ಅಂತೆ. ಯವ್ವ ತಾಯವ್ವ ಮಹಾಗೀತೆ ಅಂತ ಇದೀಗ ಬಿಡುಗಡೆ ಆಗಿದೆ. ಅದ್ರ ಬಿಡುಗಡೆ ಆಹ್ವಾನ್ ಪತ್ರಿಕೆ ಫೇಸ್ಬುಕ್ಕಲ್ಲಿ ಇತ್ತು. ನಾನು ಅದನ್ನು ಹೇಳೋಣ, ಅಲ್ಲಿರಲ್ವೇನೋ ಲಿಸ್ಟಲ್ಲಿ ಅಂತ ತೊಗೊಂಡೆ. ಲಿಸ್ಟಲ್ಲಿ ಇದೆ. ಇದು ನಾವು ಒಂದು ನಮ್ಮ ಪೀಠಕ್ಕೆ ಕೊಟ್ಬಿಡ್ತೀನಿ. ಇವ್ರದ್ದು ಲೈಫ್ ಫೇಸ್ಬುಕ್ಕಲ್ಲಿ ಇದ್ದಾರೆ. ಅದರಿಂದ ಟೈಮ್ ಲೈನ್ಗೆ ಹೋದೆ, ಅವ್ರ ಗೋಡೆಗೆ ಹೋಗಿ ನಾನು ನೋಡಿದೆ. ಹುಡುಕ್ತೆ ಏನು ಕವಿತೆ ಇಲ್ಲ ಎಲ್ಲೂ, ಕವಿತೆ ಬರೆಯೋರಲ್ವಲ್ಲ ಅವರು. ಅವರು ಒಂದು ಲೇಖನ ನಂಗೆ ತುಂಬ ಮುಖ್ಯ ಅನ್ನಿಸ್ತು, ಭಾಳ ರೆಲೆವೆಂಟ್ ಅನ್ನಿಸ್ತು. ಯಾಕೆ ಅಂತ ಹೇಳ್ತೀನಿ, ಡಿಜಿಟಲೈಸ್ ಆಗಿ ಫೋನ್ಪೇ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಕಪ್ಪು ಹಣದ ನಿರ್ನಾಮ ಆಗುತ್ತೆ. ಕಪ್ಪು ಹಣ ಚಾಲ್ತಿಲಿದೆ ಮತ್ತು ಫೋಟೋ ನೋಟು ಪ್ರಿಂಟ್ ಮಾಡ್ತಾರೆ ಅಂತಲೇ ಡಿಮಾನಿಟೈಸೇಷನ್ ಮಾಡಿದ್ದು ಮೋದಿಯವರು 2016. ಮತ್ತು ಮುಂದೆ ಅಕಸ್ಮಾತ್ ಡಿಮಾನಿಟೈಸೇಷನ್ ಏನಾದ್ರು ಮಾಡಿದ್ರೆ, ಆಗ ಮಾಡಿದ್ದು 1,000 ರೂಪಾಯಿ ನೋಟ್ ಚಲಾವಣೆಯಲ್ಲಿ ಇದ್ದಿದ್ದು ಕಪ್ಪು ಚಲಾವಣೆ ಹೋಗ್ಸೋಕ್ಕೆ. 2,000 ರೂಪಾಯಿ ನೋಟ್ ಕೊಟ್ಟರು, ಅದನ್ನು ಅವರೇ ವಾಪಸ್ ತೊಗೊಂಬಿಟ್ಟಿದ್ದಾರೆ, ಅದೇನು ತೊಂದರೆ ಇಲ್ಲ. ಈಗ 500 ರೂಪಾಯಿ ಬಿಟ್ರಲ್ಲ, ಅದು ಮತ್ತೆ ಫೋಟೋ ನೋಟು ಎಲ್ಲ ವ್ಯವಹಾರ 5 ವರ್ಷ. ಹೀಗಾದ್ರೆ ಏನು ಸುಧಾರಣೆ ಮಾಡಿಸೋದೆ? ಈಗ ನೋಡಿ, ಆಟೋದಿಂದ ಇಳಿತೀವಿ 29 ರೂಪಾಯಿ ಆಗಿರುತ್ತೆ, ನಾವು 30 ರೂಪಾಯಿ ಕೊಡ್ತೀವಿ, 1 ರೂಪಾಯಿ ನಮ್ಮ ಹತ್ತಿರ ಇಲ್ಲ ಅಂತ ನಾನು. ಹೀಗೆಲ್ಲ ನಡೆಯುತ್ತೆ. ಆಮೇಲೆ ಅಂದ್ಕೊಂಡವರು, ಈಗ ತರಕಾರಿ ಮಾರೋರು, ಸೊಪ್ಪು ಮಾರೋರು, ಕೊತ್ತಂಬರಿ ಸೊಪ್ಪು ಮಾರೋರು, ಅದ್ರೂ ಇದಿದೆ ಸ್ಕ್ಯಾನ್ ಮಾಡಿ ಫೋನ್ಪೇ ಮಾಡು ಅಂತ ಇದು. ಇದರಿಂದ ಏನಾಯ್ತಂದರೆ, ಕಪ್ಪು ಹಣ ಕ್ರಮೇಣ ಇವತ್ತು ನಾಳೆಯಲ್ಲ ಆಗೋಲ್ಲ, ಕಪ್ಪು ಹಣದ ಚಲಾವಣೆ ಕಡಿಮೆ ಆಗುತ್ತೆ. ಎಲ್ಲ ಫೋನ್ಪೇ ಮೂಲಕ ಬಂದರೆ ಅದು ಸರ್ಕಾರದ ಮೂಲಕ ಬಂದು ಹಾಕ್ತಾನೆ ಅಂತ. ಅದರ ಬೆಸ್ಟ್ ಮುಖ ಅಂದರೆ ಒಳ್ಳೆಯ ಮುಖವನ್ನು ನಾವು ಈಗಾಗಲೇ ತುಂಬ ಜನ ಮಾತಾಡಿದ್ದಾರೆ, ಬರೆದಿದ್ದಾರೆ. ನನಗೂ ಅದು ನಿಜ ಅಂತ ಅನ್ನಿಸ್ತು. ನನಗೆ ಇಲ್ಲ ಫೋನ್ಪೇ, ಯಾಕೆಂದರೆ ಎಲ್ಲ ನಮ್ಮ ಮನೆಯಲ್ಲಿ ಜಾಯಿಂಟ್ ಅಕೌಂಟು, ನನ್ನ ಹೆಸರಲ್ಲಿ ಇಲ್ಲವೇ ಇಲ್ಲ ಯಾವ ಅಕೌಂಟು. ನಾನೇ ಫೋನ್ಪೇ ಮಾಡೋಕ್ಕಾಗುತ್ತೆ, ಯಾವುದೋ ಒಂದು ಅಕೌಂಟ್ ಇದೆ, ಫೋನ್ಪೇ ಬರುತ್ತೆ ನನಗೆ. ನಾನು ಮಾಡೋಕ್ಕಾಗಲ್ಲ, ಯಾಕೆಂದರೆ ನನಗೆ ATM ಕಾರ್ಡ್ ಇಲ್ಲ. ಅದು ಸರಿ, ಆದರೂ ತಿಳ್ಕೊಂಡಿದ್ದೀನಿ, ಇಷ್ಟು ವಿಷಯ ತಿಳ್ಕೊಂಬಿಟ್ಟಿದ್ದೀನಿ. ಇವ್ರು ಹೇಳ್ತಾರೆ, ಇದನ್ನು ಒಂದು ಸೈಡ್ ಮಾತ್ರ ನೋಡ್ತಾ ಇದ್ದೀರಾ, ಇನ್ನೊಂದು ಸೈಡ್ ಇವ್ರು ಹೇಳ್ತಾ ಇದ್ದಾರೆ ನೋಡಿ, ತುಂಬ ಸ್ವಾರಸ್ಯಕರವಾಗಿದೆ ಅಂತ ಓದ್ತೀನಿ. ನಮ್ಮಲ್ಲಿ ಹಣ ಕೇವಲ ಹಣವಲ್ಲ, ಅದಕ್ಕೆ 108 ಪಾವಿತ್ರತೆಯ ಸಂಪ್ರದಾಯಗಳು ತಳುಕು ಹಾಕಿಕೊಂಡಿವೆ. ಲಕ್ಷ್ಮಿ ಮುಡುಪು, ಹರಕೆ ಹಣ, ನದಿಗೆ ದುಡ್ಡು ಎಸೆಯುವುದು, ಶ್ರೀರಂಗಪಟ್ಟಣದ ಸೇತುವೆ ಬಂದರೆ ಕಾವೇರಿ ನದಿಗೆ ದುಡ್ಡು ಎಸೆಯುತ್ತಾರೆ, ಇವತ್ತು ನೀವಾಳಿಸುವುದು, ಬೋಣಿ ಮುಂತಾದವು. ಇಂದು ಬೆಳಗ್ಗೆ ಕಿರಣಿ ಅಂಗಡಿಗೆ ಕೆಲ ವಸ್ತು ಹಾಗೂ ಹಾಲು ತರಲು ಹೋಗಿದ್ದೆ. ಅಂಗಡಿಯವನು ಮೊದಲ ಬೋಣಿ ಎಂದು ಕ್ಯಾಶ್ ಮನಿ ಕೇಳಬಹುದು ಎಂದು ನಿರೀಕ್ಷಿಸಿ ಚಿಲ್ಲರೆ ಹಣ ಹಾಗೂ ಕೆಲ ನೋಟುಗಳನ್ನು ಹಿಡಿದುಕೊಂಡು ಅಂಗಡಿಗೆ ಹೋಗಿದ್ದೆ. ವಸ್ತುಗಳನ್ನು ಕೊಟ್ಟ, ನನ್ನ ಹಣ ಕೊಟ್ಟೆ, ತೆಗೆದುಕೊಂಡ. ಕುತೂಹಲಕ್ಕೆ ನಾನೇ ಕೇಳಿದೆ, ಬೆಳಗ್ಗೆ ಎದ್ದ ಕ್ಷಣ ಫೋನ್ಪೇ ಮಾಡಿದರೆ ತಗೊಳ್ತೀರಾ ಎಂದೆ. ಅನಿವಾರ್ಯತೆ ಇದ್ದರೆ ತೆಗೆದುಕೊಳ್ತೇವೆ ಸರ್, ಬೆಳಗ್ಗೆ 6 ಗಂಟೆಗೆ ಅಂಗಡಿ ತೆರೆಯುವುದರಿಂದ ಯಾರಾದರೂ ಒಬ್ಬರು ಸಣ್ಣ ಪುಟ್ಟ ವಸ್ತುವಿಗೆ ರೊಕ್ಕ ಕೊಟ್ಟು ತೊಗೊಂಡಿರ್ತಾರೆ, ಆಗ ಖುಷಿ ಅನಿಸುತ್ತೆ. ಮೊದಲು ಗಿರಾಕಿಯೇ ಫೋನ್ಪೇ ಮಾಡ್ತೇನೆ ಅಂದರೆ ಇಲ್ಲ ಅನ್ನೋದಕ್ಕಾಗಲ್ಲ ಎಂದು ಹೇಳಿದ. ಕಾಲ ಬದಲಾಗಿದೆ, ನಾವು ಬದಲಾಗಬೇಕಲ್ವೇ ಎಂದ. ಆ ಒಂದು ಪ್ರಶ್ನೆ ಕೇಳಿದ್ದೆ ಸಾಕು, ಫೋನ್ಪೇಗೆ ಸಂಬಂಧಿಸಿದಂತೆ ತನ್ನ ಅನುಭವವನ್ನೇ ಬಿಚ್ಚಿಟ್ಟ. ಸರ್, ಮೊದಲು ಚಿಲ್ಲರೆ ಹಣ ಇಲ್ಲದೆ ಇದ್ದಾಗ 10 ಪೈಸೆ 5 ಪೈಸೆ ಹಣ ಹಾಗೆ ನಮ್ಮಲ್ಲಿ ಉಳಿದು ಬಿಡ್ತಿತ್ತು. ಚಾಕ್ಲೇಟ್ ಕೊಟ್ಟರೆ, ಪೆಪರ್ಮೆಂಟ್ ಕೊಟ್ಟರೆ ತೊಗೊಳ್ತಾ ಇರಲಿಲ್ಲ. ಈಗ ಫೋನ್ಪೇ ಬಂದಿರೋದ್ರಿಂದ ಆ ಸಮಸ್ಯೆ ಈಗ ಕಡಿಮೆಯಾಗಿದೆ ಸರ್. ಕೆಲವೊಮ್ಮೆ ಎಂಥವ್ರು ಬರ್ತಾರೆ ಅಂದರೆ ಫೋನ್ನಲ್ಲಿ ದುಡ್ಡೇ ಇರಲ್ಲ, ಫೋನಲ್ಲಿ ಅಂದರೆ ಅಕೌಂಟಲ್ಲಿ ಅಂತ, ವಸ್ತು ಖರೀದಿ ಮಾಡಿ ಆಮೇಲೆ ಫೋನ್ಪೇ ಮಾಡಿದವರ ಹಾಗೆ ನಟಿಸ್ತಾರೆ, ಮಾಡಿದೆ ಅಂತ. ಪೇ ಆಗ್ತಾ ಇಲ್ಲ ಅಂತ ಏನೇನೋ ಸುಬ್ಬು ಹೇಳ್ತಾರೆ. ಇಂಟರ್ನೆಟ್ ಕನೆಕ್ಷನ್ ಇಲ್ಲದೇ ಇದ್ರೆ ಪೇ ಆಗಲ್ಲ, ಬಟ್ ಆಮೇಲೆ ಆಗತ್ತೆ ಸ್ವಲ್ಪ ಹೊತ್ತಾದ್ಮೇಲೆ. ಆಯಿತು ಆಮೇಲೆ ಕೊಡಿ ಅಂತ ಬಿಟ್ಟರೆ ಮತ್ತೆ ಎಷ್ಟೋ ದಿನ ಅಂಗಡಿಗೆ ಬರೋದೇ ಇಲ್ಲ. 1,000 2,000 ಆದರೆ ನೆನಪಿಗಿರುತ್ತೆ, 50, 41, 108 ರೂಪಾಯಿ ಆದರೆ ಎಷ್ಟು ದಿನ ಅಂತ ನೆನ್ಪಿಡೋಕ್ಕಾಗತ್ತೆ, ಮರ್ತೇ ಹೋಗ್ಬಿಡುತ್ತೆ. ಈಗ ಮೊದಲನೇ ಹಾಗೆ ಉದ್ರಿ ಕೊಡೋದಿಲ್ಲ, ಉದ್ರಿ ಅಂದರೆ ಸಾಲ, ಬರೆದು ಇಟ್ಕೊಳ್ಳುವುದಿಲ್ಲ. ತಲೆಬೇನೆ ಸರ್ ಎಂದ. ಈ ಫೋನ್ಪೇ ಗಿರಾಕಿಗಳಲ್ಲಿ ಎಷ್ಟು ಆಲಸ್ಯತನ ತಂದಿಟ್ಟಿದೆ ಅಂದರೆ, ಕೆಲವರ ಹತ್ರ ಜೇಬಲ್ಲಿ ದುಡ್ಡೇ ಇರಲ್ಲ, ಫೋನಿನಲ್ಲಿ ವ್ಯವಹಾರ ಹೆಚ್ಚಾಗಿ ATMಗೂ ಹೋಗಲ್ಲ, ಬ್ಯಾಂಕಿಗೂ ಹೋಗುವುದಿಲ್ಲ. ನಮ್ಮ ಹತ್ತಿರ ಬಂದು 500 ರೂಪಾಯಿ ಕೊಡು ಅಂತ ಆದೇಶ ಮಾಡಿ ಇಸ್ಕೊಂಡು ಫೋನ್ನಲ್ಲಿ ಪೇ ಮಾಡಿ ಬಿಡ್ತಾರೆ. ಅವರಿಗೆ ನಾವು ಹಣ ಕೊಡಲಿಲ್ಲ ಅಂದರೆ ನಾಳೆ ನಮ್ಮ ಅಂಗಡಿಗೆ ಬರುವುದು ನಿಲ್ಲಿಸಿಬಿಡ್ತಾರೆ. ಅವನು ಹೇಳಿದ ಅಂಗಡಿಯವನು ಬೇರೆ ಅಂಗಡಿಗೆ ಹೋಗ್ತಾರೆ, ಅದಕ್ಕೆ ನಾವೇ ಅವರಿಗೆ ATM ಆಗಬೇಕು. ಹಾಗಾಗಿದೆ ನಮ್ಮ ಬದುಕು, ಅಲ್ಲಿಗ 500 ರೂಪಾಯಿ ಕಳ್ಕೊಂಡಲ್ವಾ. ದೇಶದ ಅರ್ಥವ್ಯವಸ್ಥೆ ಏನಾಗಿದೆಯೋ ಗೊತ್ತಿಲ್ಲ ಸರ್, ನಮ್ಮ ಅರ್ಥವ್ಯವಸ್ಥೆ ಮಾತ್ರ ಹದಗೆಟ್ಟಿದೆ ಎಂದ. ಈ ಹಿಂದೆ ನಾನು ಆತನ ಅಂಗಡಿಗೆ ಹೋಗಿ ಕೆಲವು ವಸ್ತು ಖರೀದಿಸಿದೆ, ಫೋನ್ಪೇ ಆಗದೆ ಹೋದಾಗ ಆ ವಸ್ತು ಎಲ್ಲ ಇಲ್ಲೇ ಇರಲಿ, ಆಮೇಲೆ ಬಂದು ಹಣ ಕೊಟ್ಟು ತೊಗೊಂಡು ಹೋಗ್ತೇನೆ ಎಂದು ಬಿಟ್ಟು ಬಂದಿದ್ದೆ. ಅದಕ್ಕೆ ಅವನು ಪರೋಕ್ಷವಾಗಿ ನನಗೂ ಸಮಜಾಯಿಷಿ ಕೊಡ್ತಿದ್ದ ಅನಿಸಿತು ಅಂತ ಹೇಳಿ.
ನಾವು ಹೇಳ್ತೀವಿ ಕೊತ್ತಂಬರಿ ಸೊಪ್ಪು ಮಾರೋಳ ಹತ್ರನೂ ಫೋನ್ಪೇ ಇರುತ್ತೆ ಅಂತ. ಮೋಸ ಮಾಡೋರಿಗೆ ಈಗ ಕಪ್ಪು ಹಣದ ಬಗ್ಗೆ ನಾನು ಮಾತಾಡಿದೆ, ಮೋಸ ಮಾಡೋದು ದೇಶಕ್ಕೆ ಅಂತ. ಈ ಥರ ಮೋಸ ಮಾಡೋರು ಇರ್ತಾರಲ್ಲ, ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿಲ್ಲದೆ ಇದ್ದರೂ ಫೋನ್ಪೇ ಮಾಡ್ದೆ ನಡೆಸ್ಬಿಟ್ಟು, ಕೆಲವು ಸಲ ಹೋಗಲ್ಲ ಅದು, ಈಗ ಆಟೋದಿಂದ ಇಳಿತಾನೆ, ಫೋನ್ಪೇ ಮಾಡಿದ್ರೆ ಹೋಗ್ತಾ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗತ್ತೆ, ಆಟೋದಾನ ಅಲ್ಲಿ ನಿಂತ್ಕೊಂಡಿರೋಕ್ಕಾಗತ್ತೆ, ಜೋಬಲ್ಲಿ ದುಡ್ಡೇ ಇಟ್ಕೊಳ್ಳಲ್ಲ ಯಾರು ಇವಾಗ, ಎಲ್ಲ ಫೋನ್ಪೇ ಅಂತಂದ್ಬಿಟ್ಟು ಅಂತ. ಬೇಕಾದಷ್ಟು ಚಲನಚಿತ್ರಗಳು ನಾವು ದೃಶ್ಯಗಳನ್ನು ನೀವು ನೋಡಿರ್ಬೋದು. ನನಗೆ ಇದು ತುಂಬ ಭಾಳ ಸ್ವಾರಸ್ಯಕರ ಇನ್ನೊಂದು ಮುಖವನ್ನು ಹುಡುಕ್ತಿದ್ದಾರೆ ನೋಡಿ. ಆಮೇಲೆ ಇನ್ನೂ ಒಂದು ಕಾರಣ ಇದೆ, ಇವ್ರಿಗೆ ಯಾರಿಗೂ ಮೋದಿ ಕಂಡ್ರಲ್ಲ, ಇವರೆಲ್ಲ ಬುದ್ಧಿಜೀವಿಗಳು ಅಥವಾ ನಮ್ಮವ್ರು ಬೈತಾರಲ್ಲ ಲದ್ದಿಜೀವಿಗಳು ಅಂತ, ಆ ಥರ ಒಳ್ಳೆ ಸೈಡ್ ನೋಡೋದಿಲ್ಲೇ, ಬರೀ ಕೆಟ್ಟ ಸೈಡ್ ನೋಡೋರು, ಬುದ್ಧಿಜೀವಿಗಳು, ಸಾಹಿತಿಗಳು ಬುದ್ಧಿಜೀವಿಗಳು, ಕಾಂಗ್ರೆಸ್ ಪರ, ಕಾಂಗ್ರೆಸ್ ಮುಸ್ಲಿಂ ಪರ. ಏನು ನಮ್ಮೇನು ದಲಿತ ಅಂತ ಮಾತಾಡ್ಬೋದು, ಮುಸ್ಲಿಮ್ ಅಂತ ಮಾತಾಡ್ಬೋದು, ಕಾಂಗ್ರೆಸ್ ಅಂತ ಮಾತಾಡ್ಬೋದು, ಮೋದಿ ಅಂತ ಮಾತಾಡ್ಬೋದು, ಮಾತಾಡಬಾರ್ದು ಒಂದು ಗೊತ್ತಿಲ್ಲದ ಯೋಮಯ ಸ್ಥಿತಿಯಲ್ಲಿ ನಾವಿದ್ದೀವಿ. ಸೊ ಈ ದೇಶಕ್ಕೆ ಸಂಭವಾಮಿ ಯುಗೇ ಯುಗೆ, ಆಗಾಗ್ಗೆ ಶ್ರೀಕೃಷ್ಣ ಬರ್ತಿರಬೇಕು ನಮ್ಮನ್ನು ಕಾಪಾಡೋಕ್ಕೆ ಅಂತ ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಈ ಬರಹ ನನಗೆ ತುಂಬ ಮುಖ್ಯ ಅನ್ನಿಸ್ತು, ಏಕೆಂದರೆ ಅದರ್ ಸೈಡ್ ಆಫ್ ದಿ ನಾಣ್ಯ, ನಾಣ್ಯದ ಎರಡು ಮುಖಗಳಲ್ಲಿ ಒಂದು ಮುಖ ನಾವು ಎದ್ದು 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 ತುಂಬ ಮಾತಾಡಿದ್ದೀವಿ. ಬೇಕಷ್ಟು ಕಾಶ್ಮೀರದ ಬಗ್ಗೆ ಆಗ್ಬೋದು, ಇನ್ನೂ ಕರ್ನಾಟಕನೇ ಕಾಶ್ಮೀರ ಹೋಗ್ಬಿಡ್ತಾ ಇದೆ, ಕೂತಿದ್ದೀವಿ ನಾವು ಈ ಕರ್ನಾಟಕದ ಒಳಗಡೆ. ಆದ್ದರಿಂದ ಇನ್ನೊಂದು ಮುಖವನ್ನು ಇವರು ತೋರಿಸ್ತಾರಲ್ವಾ ಅಂತ ಅನ್ನಿಸ್ತು. ಹಾಗಾಗಿ ಇವರನ್ನು ಅಕಸ್ಮಾತ್ ಏನ ತಪ್ಪು ಮಾತಾಡಿದ್ರೆ ಅದನ್ನೆಲ್ಲ ಬರಿಬೇಡಿ, ನೀವು ತೊಗೋಬೇಡಿ ಬರೀ. ಆಮೇಲೆ ಇನ್ನೊಂದು ಏನೋ ಹೇಳ್ತೀನಿ ಅಂದರೆ, ನೀವು ಇದಕ್ಕೆ ಹೋಗಿ, ಗೂಗಲ್ಗೆ ಹೋಗ್ಬಿಟ್ಟು ವಿಕಿಪೀಡಿಯಾ ಓದ್ತೀವಿ, ವಿಕಿಪೀಡಿಯಾ ಓಪನ್ ಆಗುತ್ತೆ, ಬೇರೆ ಆ್ಯಪ್ಗಳು ಓಪನ್ ಆಗೋಲ್ಲ ಕೆಲವು ಸಲ, ಅಥವಾ ನನಗೆ ಓಪನ್ ಆಗಲ್ವೇನೋ, ನಾನು ಟ್ರೈ ಮಾಡ್ಕೋಲ್ಲ. ವಿಕಿಪೀಡಿಯಾದಲ್ಲಿ ಪಟ್ಟಿ ಕೊಡ್ತಾರೆ ಪೂರ್ತಿ, ಆ ಪಟ್ಟಿ ನೀವು ಬರ್ಕೊಳ್ಬೋದು, ಯಾರೋ ಪಟ್ಟಿ ಕೊಡಿ ಅಂದರು. ಪಟ್ಟಿ ಬರ್ಕೊಂಡು ಏನು ಮಾಡ್ತೀರಾ, ನಿಮಗೆ ಈಗ ನಾನು ಅಷ್ಟೊತ್ತಿಂದ ಮಾತಾಡಿದ್ರಲ್ಲಿ ಕಾರ್ಯಾನ ಕಾದಂಬರಿ ಮತ್ತು ಗೌರ್ಮೆಂಟ್ ಭ್ರಮಣಾನ ಆತ್ಮಕಥೆ ಎರಡು ಹೈಲೈಟ್ ಆಗಿವೆ. ಇನ್ಯಾವ್ದಾರ ಹೈಲೈಟ್ ಆಗಿದೆಯಾ, ಇನ್ಯಾವುದ್ರ ಬಗ್ಗೆ ನಿಮ್ಗೆ ಏನಾದ್ರು ಕೇಳಿದ್ರೆ ಬರೀಕಾಗತ್ತ, ಇಷ್ಟು ಕಷ್ಟ ಅಲ್ವಾ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಕ್ವಶನ್ ಪೇಪರ್ ತಯಾರು ಮಾಡೋರು ಈ ನಾನು ಹೈಲೈಟ್ ಮಾಡಿದ್ನಲ್ಲ ಅದ್ರ ಮೇಲೇ ಪ್ರಶ್ನೆ ಕೇಳ್ತಾರೆ, ಅದ್ರ ಮೇಲೇ ಕೇಳ್ತಾರೆ, ಬೇರೆ ಯಾವುದೋ ಕೆಲಸಕ್ಕೆ ಬರೋದೊಂದು ಜಾನಪದದ ಬಗ್ಗೆ ಎಷ್ಟೊಂದು ಜನ ಬರೆದಿದ್ದಾರೆ, ಅದೇನು ಓದಿದ್ನಲ್ಲ ಅದೆಲ್ಲ ಇನ್ನೂ ಬೇರೆಯವರು ಬರೆದಿದ್ದಾರೆ. ಆದ್ದರಿಂದ ಅದೊಂದು ಸೌಲಭ್ಯ ನಿಮಗಿದೆ. ನಮಸ್ಕಾರ.